ರಕ್ಷಿತಾ ನವೀನ್ ಬ್ಲಾಗ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ. ಸೊ ಇವತ್ತಿನ ಬ್ಲಾಗ್ ಬಂದು ನೀವು ತಮ್ಮೇಲೆ ನೋಡಿರ್ಬೋದು ಏನು ಅಂತ. ನನ್ನ ಮಗಳು ಡಾಕ್ಟರ್ ಮಾನ್ಯ ಅವಳ 6 ಮಂತ್ಸ್ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ದೀನಿ ನಾನು. 6 ಮಂತ್ಸ್ ಬಿತ್ತು, 6 ಮಂತ್ಸ್ ಬಿತ್ತಿ 7 ಮಂತ್ಸ್ ಸ್ಟಾರ್ಟ್ ಆಗ್ತಿದೆ ಇನ್ನೇನು. ಸೊ ಅದಕ್ಕೆ ಕೇಕ್ ಕಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸಾಯಂಕಾಲ. ಸೊ ಕೇಕು ಆರ್ಡರ್ ಕೊಟ್ಟಿದ್ದೀನಿ. ಕೇಕ್ ನಾನು ಡಿಸೈನಾಗಿ ಮಾಡಿಸಿದ್ದೀನಿ, ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಈ ಥರ ಮಾಡಿಸ್ಬೇಕು ಅಂತ. ಸೊ ಆ ಥರ ಥರನೇ ಮಾಡಿಸ್ತಾ ಇದ್ದೀನಿ, ಆಗಲೇ ಆರ್ಡರ್ ಕೊಟ್ಟಿದ್ದೀನಿ ಈ ಥರ ಮಾಡಬೇಕಂತ. ಅದೆಲ್ಲ ನಾನು ಇವತ್ತು ವಿಡಿಯೋಸ್ನ ಹಾಕಬೇಕು, ಶೇರ್ ಮಾಡ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೇ ಪಕ್ಕದ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮತ್ತೆ ಮರಿಬೇಡಿ. ಹಾಗೆ ಇವತ್ತು ನಾವು ಬ್ಲಾಗ್ ಸ್ಟಾರ್ಟ್ ಮಾಡೋಣ, ಬನ್ನಿ. ಸೊ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀವಿ. ಇವತ್ತು ಶನಿವಾರ ಬೇರೆ, ಸೊ ವಾರ ಮಾಡಬೇಕು. ವಾರ ಮಾಡೋಕ್ಕೆ ಎಲ್ಲ ದೇವಸ್ಥಾನದಲ್ಲಿ ತೊಗೊಂಡಿಟ್ಟಿದ್ದೀನಿ ಅಲ್ಲಿ ನಮ್ಮಲ್ಲಿ. ಸಾಯಂಕಾಲ ಹೋಗಿ ಪೂಜೆ ಮಾಡಿ ಹೂವೆಲ್ಲ ಹಾಕ್ಬಿಟ್ಟು ಪೂಜೆ ಮಾಡಬೇಕು. ಸೊ ಸ್ವಲ್ಪ ದೇವಸ್ಥಾನದಲ್ಲಿ ತೊಳೆದ್ಬಿಟ್ಟು ನೀಟಾಗಿ ತೊಳೆದಿಟ್ಟಿದ್ದೀನಿ. ಸಾಯಂಕಾಲ ಹೂವು ಹಾಕಿ ಪೂಜೆ ಮಾಡಿ ನೆಕ್ಸ್ಟ್ ನಾವಲ್ಲಿಂದ ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನಕ್ಕೆ ಇವತ್ತು ಯಾವ ದೇವಸ್ಥಾನ ಹೋಗಬೇಕು ಅಂತ ನೋಡೋಣ. ಅಯ್ಯಪ್ಪ ದೇವಸ್ಥಾನ ಹೋಗಬೇಕು ಅಂದ್ಕೊಂಡಿದ್ದೀವಿ, ನಾನು ಇಲ್ಲೇ ಮನೆ ಹತ್ರ ಇರೋದು. ಸೊ ಅದಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀವಿ, ಹೋಗಬೇಕು. ಸಾಯಂಕಾಲ ಎಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಟು ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಮೇಲೆ ಕೇಕ್ ಕಟ್ ಮಾಡೋದು ಅಂತ ಇದ್ದೀನಿ, ಬನ್ನಿ ಏನು ಮಾಡೋಣ. ಹಾಗೆ ಈ ಬ್ಲಾಗ್ನ ನಾನು ಇದೇ ಫುಲ್ ಕಂಟಿನ್ಯೂಷನ್ ತೋರಿಸ್ತಾ ಇರ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮರಿಬೇಡಿ. ನಾವು ಈವ್ನಿಂಗ್ ಹೋಗೋದು, ಸೊ ಇವಾಗ ಏನು ರೆಡಿ ಆಗಿಲ್ಲ ಅಷ್ಟೊಂದು. ಇವಾಗೇನು ರೆಡಿ ಆಗಬೇಕಾಗಿಲ್ಲ, ಫಸ್ಟ್ ಆಫ್ ಆಲ್ ನನ್ನ ಮಗಳು ಮಲ್ಕೊಂಡಿದ್ದಾಳೆ. ಸೊ ಗೊತ್ತಾಗಲ್ಲ 6 ಮಂತ್ಸ್ ಆಗಿದೆ ಅಂತ, ಅಷ್ಟು ಬೇಗ ಟೈಮ್ ಎಷ್ಟು ಬೇಗ ಹೋಯ್ತು ನೋಡಿ. ಆಗಲೇ ತುಂಬ ಬೇಗನೇ ದೊಡ್ಡವಳಾಗ್ತಾಯಿದ್ದಾಳೆ. ನಮಗೂ ಬಂದಿದೆ ನೋಡಿ, ಅಯೋಧ್ಯೆ ರಾಮ ಮಂದಿರದ್ದು ಮಂತ್ರಾಕ್ಷತೆ. ನಿಮ್ಮ ಮನೆಗೂ ಬಂದಿದೆಯಾ ಅಂತ ಕಮೆಂಟ್ ಮಾಡಿ. ಎಲ್ಲರ ಮನೆಗೂ ತಲುಪಿದೆ ಆಗಲೇ ರಾಮಕ್ಷತೆ. ಇನ್ನೇನು ಬಂತು, ಇನ್ನು 2 ದಿವಸ ಇದೆ ಅಷ್ಟೇ ಇನಾಗ್ರೇಷನಲ್ಲಿ. ನಾವೆಲ್ಲರೂ ಭಾಗಿಯಾಗೋಣ, ಬನ್ನಿ ಎಲ್ಲರೂ ಮನೆಯಲ್ಲೇ ಕೂತು ನಾವು ನೋಡೋಣ. ಹಾಗೆ ರಾಮ ರಾಮ ಅಂತ ಜಪ ಮಾಡೋಣ. ಕೆಲವರು ಹೇಳೋದೇನು ಅಂದರೆ, ಮಂತ್ರಾಕ್ಷತೆ ಅಯೋಧ್ಯೆಯಿಂದ ಬಂದ ಮಂತ್ರಾಕ್ಷತೆಯನ್ನು ನಾವು ದೇವರ ಹತ್ರ ಇಟ್ಟು ಪೂಜೆ ಮಾಡಬೇಕು. ಹಾಗೆ ಇನ್ನೊಂದು ಏನಂದರೆ, ಈ ಮಂತ್ರಾಕ್ಷತೆಯನ್ನು ನಾವು ದೇವರಿಗೆ ನೈವೇದ್ಯ ಮಾಡ್ಬೋದು, ಅಂದರೆ ದೇವರಿಗೆ ಪಾಯಸ ಅಥವಾ ಏನಾದರೂ ನೈವೇದ್ಯ ಮಾಡಿ ಇಡ್ಬೋದು ಅಂತ ಹೇಳ್ತಾರೆ ಕೆಲವರು. ನಾವು ದೇವರ ಹತ್ರ ಇಟ್ಟು ಪೂಜೆ ಮಾಡ್ತಿದ್ದೀವಿ. ನಾಡಿದ್ದು 22ನೇ ತಾರೀಕು ಅಯೋಧ್ಯೆಯ ಓಪನಿಂಗ್ ಆಗ್ತಾಯಿದೆ. ಹಾಗೆ ನಮ್ಮ ಮನೆಯಲ್ಲೇ ಕೂತು ಯಾರೆಲ್ಲ ಹೋಗೋಕ್ಕೆ ಆಗದೇ ಇರೋರು, ನಾವು ಮನೆಯಲ್ಲೇ ಕೂತು ಟಿವಿಲಿ ಅಥವಾ ದೊಡ್ಡ ಪರದೆಯಲ್ಲಿ, ಅಥವಾ ಪರದೆ ಅಂದರೆ ಇವಾಗ ಕೆಲವು ಮನೆ ಟಿವಿ ಇಲ್ಲ ಅಂದರೆ ರೇಡಿಯೋ ಇಂಥದ್ರಲ್ಲಿ ನೋಡಿ. ಹಾಗೆ ಈಗ ಊರ ಕಡೆಯಲ್ಲೆಲ್ಲ ಟಿವಿ, ಕೆಲವು ಕಡೆ ಟಿವಿ ಇರಲ್ಲ. ಸೊ ಅವ್ರೇನು ಮಾಡ್ತಾರೆ, ಒಂದು ದೊಡ್ಡ ಜನಗಳನ್ನೆಲ್ಲ ಕೂಡಿಸಿ ಒಂದು ದೊಡ್ಡ ಪರದೆಯಲ್ಲಿ ಹಾಕ್ಬಿಟ್ಟು ಶೋ ತೋರಿಸ್ತಾರೆ. ಅದು ಆ ಥರನೂ ಮಾಡಬೇಕು. ನಾವು ಮನೇಲಿ ಟಿವಿ ಇರೋರೆಲ್ಲ ಅಂದರೆ ಸಿಟಿಲಿ ಇರೋರೆಲ್ಲ ಟಿವಿಲಿ ನೋಡ್ತಾ ಇರ್ತೀವಿ, ಅಯೋಧ್ಯೆ ನಮ್ಗೆ ಹೋಗೋಕ್ಕಾಗಲ್ವಲ್ಲ ಅಷ್ಟು ದೂರ. ಸೊ ನಾವು ಮನೇಲೇ ಕೂತ್ಕೊಂಡು ಟಿವಿಲಿ ನೋಡೋಣ ಇನಾಗ್ರೇಷನ್ ಹೇಗೆ ಮಾಡ್ತಾರೆ. ಹಾಗೆ ರಾಮ ರಾಮ ಅಂತ ನಾವು ಜಪ ಮಾಡೋಣ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ. ಇನ್ನೊಂದು ನೋಡಿ, ಫೋಟೋಗ್ರಾಫಿಯಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ, ಅಯೋಧ್ಯೆ 500 ವರ್ಷ ಇತಿಹಾಸದಲ್ಲಿ ನಾವು ದೇವ್ರನ್ನ ನೋಡಬೇಕು ಅಂತ ಕಾಯ್ತಾ ಇದ್ವಿ. ಆಗಲೇ ನೋಡಿ ಬಂದೇ ಬಿಡ್ತು ಅಯೋಧ್ಯೆ, ಶ್ರೀರಾಮ ಭೂಮಿಯನ್ನು ನಿರ್ಮಾಣವಾಗುತ್ತಿರುವ ಶ್ರೀರಾಮ ಮಂದಿರ. ಎಷ್ಟು ಕಾತರದಿಂದ ಕಾಯ್ತಾ ಇದ್ದೀವಿ ನಾವು, ಎಷ್ಟು ವರ್ಷದಿಂದ ಕಾಯ್ತಾ ಇದ್ದೀವಿ ಅಯೋಧ್ಯೆ ನಿರ್ಮಾಣ ಆಗಬೇಕು ಅಂತ. ಎಷ್ಟು ಜನರ ಕನಸುಗಳು ಇದು. ಹಾಗೆ ನೋಡಿ, ರಾಮನ ವಿಗ್ರಹ ಕೂಡ ಆಗಲೇ ತಯಾರಿಯಾಗಿ ನೋಡೋಕ್ಕಷ್ಟೇ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ವಿಗ್ರಹ ಕೂಡ ರಾಮನೇ ಕಣ್ಣು ಎದುರು ಬಂದವ್ರ ಥರ ಇದೆ ವಿಗ್ರಹ ಕೂಡ. ನಾನು ಫೋಟೋ ಹಾಕ್ತೀನಿ ಸೈಡಲ್ಲಿ, ನೋಡ್ಬೋದು ನೀವು. ಇದು ಕೂಡ ನೋಡಿ, ಮಂತ್ರಾಕ್ಷತೆ ಜೊತೆ ಬಂದಿರೋ ಫೋಟೋಗ್ರಾಫ್ ಜೊತೆ ಬಂದಿರೋ ಇದೊಂದು ಲೆಟರ್ ಕೂಡ, ಶ್ರೀರಾಮ ಜನ್ಮಭೂಮಿ ಮಂದಿರದ ನಿರ್ವಹಣೆ ಮತ್ತು ಪರಿಚಯ. ಇದರಲ್ಲಿ ನಮಗೆ ಪರಿಚಯ ಕೂಡ ಕೊಟ್ಟಿದ್ದಾರೆ ನೋಡಿ. ಪರಂಪರಾನುಗತ ಶೈಲಿಯಲ್ಲಿ ಮಂದಿರ ನಿರ್ಮಾಣ, ಪೂರ್ವ ಪಶ್ಚಿಮವಾಗಿ ಉದ್ದ 380 ಅಡಿ ಅಗಲ,
ಅಗಲ 250 ಅಡಿ ಮತ್ತು ಎತ್ತರ 161 ಅಡಿ ಅಳತೆಯನ್ನು ಮಂದಿರ ನಿರ್ಮಾಣ. ಇದರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರಂದರೆ ಒಂದೊಂದಕ್ಕೂ ಒಂದೊಂದು ಥರ ಅಳತೆ ಇಟ್ಕೊಂಡು ಮಾಡಿದ್ದಾರೆ ನೋಡಿ. ದೇವರು ಕೂಡ ಎಷ್ಟು ವಿಜೃಂಭಣೆ ಆಗ್ತಾಯಿದೆ. ವಿಶ್ವದ ಎಲ್ಲ ರಾಮಭಕ್ತರಲ್ಲಿ ಒಂದು ನಿವೇದನೆ, ನಾವು ಇದೆಲ್ಲೇ ಕೊಟ್ಟಿದ್ದಾರೆ ನೋಡಿ. ಸೋಮವಾರ 2022-1-2024 ಅಂದ್ರೇ ಖುಷಿ, ರಾಮ ಮಂದಿರ ನಿರ್ಮಾಣ ಆಗ್ತಾಯಿದೆ ಅಂದರೆ ಈ ವರ್ಷ ಫುಲ್ಲು ಇಡೀ ವರ್ಷ ಕೂಡ ಹೊಸದಾಗಿ ಸ್ಟಾರ್ಟ್ ಆಗಿದೆ. ಎಲ್ಲ ವರ್ಷ ಎಲ್ಲ ಪೂರಾನು ಒಳ್ಳೆಯದಾಗಲಿ ಅಂತ 11:00 to 1:00 ಮಧ್ಯದಲ್ಲಿ ಪ್ರಾಣ ಪ್ರತಿಷ್ಠಾ ಮಾಡಲಾಗಿದೆ ಅಂತೆ. ನಾವು ಟಿವಿ ನೋಡಿ, ಟಿವಿ ಇಲ್ಲವಾದ LED ಪರದೆಯಲ್ಲಿ ಕೂಡ ನಾವು ವೀಕ್ಷಣೆ ಮಾಡ್ಬೋದು. ಹಾಗೆ ಶ್ರೀರಾಮ ಅಂದರೆ ಜಯರಾಮ ಜಯ ಜಯರಾಮ ಅಂತ 108 ಸಾರಿ ನಾವು ಭಜನೆ ಮಾಡಬೇಕು ಅಂತ ಈಗ ಕೊಟ್ಟಿದ್ದಾರೆ. ಇದನ್ನು ನಾವು ಪಾಲಿಸೋಣ. ಎಲ್ಲರೂ ಶ್ರೀರಾಮ ಜಯರಾಮ ಜಯ ಜಯರಾಮ ಅಂತ ಹೇಳೋಣ, 108 ಸಾರಿ ಹೇಳೋಣ. ನಮಗೆ ಇದೆಲ್ಲ ಕೊಟ್ಟಿರೋವಂಥ ಸನಾತನ ಧರ್ಮದ ಅವರಿಗೆ ಧನ್ಯವಾದಗಳು ಅಂತ ಹೇಳೋಣ. ಅಂದರೆ ಇದು ನಮ್ಮ ಪುಣ್ಯ, ಇದು ನಮ್ಮ ಕೈ ಸೇರಿರೋದು. ನಾವೆಷ್ಟು ಅದೃಷ್ಟವಂತರು ಅಂದ್ಕೋಬೇಕು. ನಮ್ಮ ಕೈ ಬಂದಿರೋ ಸೇರಿದೆ ಮಂತ್ರಾಕ್ಷತೆ. ಬನ್ನಿ ಎಲ್ಲರೂ ಹೇಳೋಣ, ಶ್ರೀರಾಮ ಜಯರಾಮ ಜಯ ಜಯರಾಮ 108 ಸರಿ. ಗಾಯಸ್, ಇನ್ನೊಂದು ಏನಂದರೆ ಶ್ರೀರಾಮನ ಪ್ರತಿಷ್ಠಾಪನೆ ಮಾಡ್ತಿದ್ದಾರಲ್ಲ, ರಾಮನ ಪ್ರತಿಮೆ ಹೆಂಗಿದೆ ಅಂದರೆ ಒಂದೊಂದು ಹಂಗೆ ಹೇಳ್ತಾರಲ್ಲ ವಿಗ್ರಹ ಇದೆಯಲ್ಲ, ಅದರಲ್ಲಿ ಒಂದೊಂದು ಥರ ಕತೆ ಇದೆ ಅಂತೆ, ಸ್ಟೋರಿ ಅದು ಒಂದು ಫೋಟೋದಲ್ಲಿ ಹಾಕಿದ್ದಾರೆ. ನಾನು ಇವತ್ತು ನೋಡಿದೆ, ತುಂಬಾ ಚೆನ್ನಾಗಿದೆ. ಮಾತ್ರ ಆ ಫೋಟೋಗ್ರಾಫಿನ ಇಲ್ಲಿ ಪಕ್ಕದಲ್ಲಿ ಹಾಕ್ತೀನಿ, ನೀವು ನೋಡ್ಬೋದು. ಅಂದರೆ ಮೇಲ್ಗಡೆ ಕಿರೀಟದಲ್ಲಿ ಯಾವ ಥರ ಕಾಲು ಪಾದದಲ್ಲಿ ಕಮಲ ಇದೆಯಲ್ಲ, ಕಮಲ ಏನು ಹೋಲುತ್ತೆ, ಹಾಗೆ ಸೈಡಲ್ಲಿ ಕೆತ್ತನೆ ಮಾಡಿದ್ರಲ್ಲ ಅದೆಲ್ಲ ಯಾವ್ದು ಏನೇನಿದೆ ಅಂತೆಲ್ಲ ಒಂದು ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ. ಮಾತ್ರ ಆಗಲೇ ಬಾಲ ಅಲಂಕಾರ ಕೂಡ ಮಾಡಿದ್ದಾರೆ. ಅದೆಲ್ಲ ನಾವು ಪುಣ್ಯ ಮಾಡಿರಬೇಕು. 2024 2024 ಒಳ್ಳೆಯ ವರ್ಷ ಕೂಡ. ಆಗಲೇ ಅಯೋಧ್ಯೆ ಕೂಡ ಪ್ರತಿಷ್ಠಾಪನೆ ಆಯಿತು. ನಮಗೆ ನಾವೇ ಪುಣ್ಯವಂತರು ಅಂದ್ಕೋಬೇಕು. ಈ ಜನ್ಮಭೂಮಿಯಲ್ಲಿ ರಾಮ ಕೂಡ ನಮ್ಮ ಜೊತೆ ಬದುಕಿದ್ದ. ಅಂದರೆ ನಾವು ಹುಟ್ಟೋ ಮುಂಚೆ ರಾಮ ಕೂಡ ನಮ್ಮ ಪುಣ್ಯಭೂಮಿಯಲ್ಲಿ ನೆಲೆಸಿದ್ದ ಅಂತ ನಾವು ತುಂಬಾ ಖುಷಿ ಪಡಬೇಕು. ಸಾಯಂಕಾಲ ಎಲ್ಲ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆಲ್ಲ ರೆಡಿಯಾದ್ವಿ. ನಾನು ಇಲ್ಲಿ ನಮ್ಮ ಮನೆಯಲ್ಲಿ ಪೂಜೆ ಮಾಡಿದೆ, ಮತ್ತು ನಮ್ಮ ಮನೇಲಿ ಹೂವ ಎಲ್ಲ ಹಾಕಿ ನೀಟಾಗಿ ಪೂಜೆ ಎಲ್ಲ ಮಾಡಿದೆ. ದೇವಸ್ಥಾನ ಹತ್ರ ಬಂದ್ವಿ ನಾವು. ಐ ಥಿಂಕ್ ದೇವಸ್ಥಾನದೊಳಗೆ ವೀಡಿಯೋ ಎಲ್ಲ ಮಾಡೋಕ್ಕೆ ಬಿಡಲ್ಲ ಅನಿಸುತ್ತೆ. ನಾನು ಒಂದ್ಸತಿ ಹೋಗಿದ್ದಾಗ ನೋಡಿದ್ದೆ, ವೀಡಿಯೋಗ್ರಫಿ ಫೋಟೋಗ್ರಫಿ ಯಾವ ಅಲೌನು ಇಲ್ಲ. ಸೊ ನಾನು ಮಾಡೋಕ್ಕೆ ಹೋಗಬಾರ್ದು ಅಂದ್ಕೊಂಡಿದ್ದೀನಿ. ಸಾರಿ ಗೈಸ್, ಹೊರಗಡೆ ವೀಡಿಯೋ ಎಲ್ಲ ಮಾಡೋಕ್ಕಾಗಿಲ್ಲ, ಯಾಕಂದರೆ ದೇವಸ್ಥಾನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ವೀಡಿಯೋ ಎಲ್ಲ ಮಾಡೋಕ್ಕೆ ಬಿಡಲ್ಲ.
ಕೇಕ್ ನೋಡಿ ಗೈಸ್, ನಾನು ಹೇಳಿರೋ ಡಿಸೈನ್ ನೋಡಿ, ಇಲ್ಲಿ ಬಂದಿರೋ ಡಿಸೈನ್ ನೋಡಿ, ಮಾಡಿಸಿರೋ ಡಿಸೈನ್ ನೋಡಿ ಹೆಂಗೈತೆ ಅಂತ. ನನ್ನ ಕೇಕ್ದು ಫೋಟೋ ಹಾಕ್ತೀನಿ, ನಾನು ಯಾವ ಥರ ಡಿಸೈನ್ ಹೇಳಿದೆ ಅಂತ. ಇಲ್ಲಿ ಬಂದಿರೋ ಕೇಕ್ ನೋಡಿ, ಹಾಫ್ ಕೇಕ್, ಹಾಫ್ ಮಾನ್ಯ ಅಂತ ಹಾಕ್ಬಿಟ್ಟು ಮಾನ್ಯ ಹಾಫ್ ಥರ ಅಂತ ಅರ್ಥ ಆಗಬೇಕು ಆ ಥರ ಇದೆ. ಏಣಿ ನೋಡಿ ಏಣಿ ಹೆಂಗೈತೆ ಏಣಿ ಅಂತ. ಆದರೂ ಓಕೆ, ಕ್ಯೂಟಾಗಿದೆ, ಸದ್ಯಕ್ಕೆ ಸಾಕು ಇವಾಗ. ಇದು ವೈಟ್ ಮೇಲೆ ನೋಡಕ್ಕೆ ವೈಟ್ ಇದೆ, ವೈಟ್ ಕ್ರೀಮ್ ಹಾಕಿರೋದು, ಒಳಗಡೆ ಚಾಕ್ಲೇಟ್ ಕ್ರೀಮ್ ಹಾಕಿರೋದು ನೋಡೋಣ. ನವೀನಾ